ಇದು ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ರಘು ಸರ್ ಅವರು ಹಾಗೂ ಅವರ ಎಲ್ಲ ಟೀಮ್ಗೆ ವಂದನೆಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು, ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದ ವಂಡಿಯರಪ್ಪ ಸರ್ ಅವರು, ಹಾಗೆ ಆತ್ಮೀಯ ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿಗಳೇ, ಆತ್ಮೀಯ ಮಾಧ್ಯಮ ಮಿತ್ರರು, ಈಗಾಗಲೇ ಈ ಶಾಲೆ ಒಂದು ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಆಗಬೇಕು ಅಂದರೆ ಶಹರಲ್ ಫೌಂಡೇಶನ್ ಅವರು ಭೇಟಿ ನೀಡಿ ರಘುವನ್ನವರ ಸಹಕಾರ ಮತ್ತು ಶಾಲೆಯ ಒಂದು ಸಹಕಾರದಲ್ಲಿ ಶಾಲೆಯನ್ನು ಒಂದು ಸುಂದರವಾಗಿ ನವೀಕರಣ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಕ್ಕಳು ಕೂಡ ಓದೋದ್ರ ಕಡೆ ಹೆಚ್ಚಿಗೆ ಗಮನ ಹರಿಸ್ಬೇಕು. ಈಗಾಗಲೇ ಸರ್ಕಾರ ಪಠ್ಯಪುಸ್ತಕ ಕೊಡ್ತಾ ಇದೆ, ಸಮವಸ್ತ್ರ ಕೊಡ್ತಾ ಇದೆ, ಫೀ ರಿಯಂಬರ್ಸ್ಮೆಂಟು ಕೂಡ ಕೊಡ್ತಾ ಇದೆ, ಫೀ ಶುಲ್ಕ ವಿನಾಯಿತಿ ಇದೆ, ಹಾಗೆ ಅನೇಕ ಸೌಲಭ್ಯಗಳನ್ನು, ಬಿಸಿ ಊಟ ವ್ಯವಸ್ಥೆ ಇದೆ, ಹಾಗೆ ಪೌಷ್ಟಿಕ ಕೊರತೆಯನ್ನು ಉಂಟಾಗಬಾರ್ದು ಅಂತ ಬಿಸಿ ಊಟ ಕೊಡ್ತಾ ಇದೆ, ಹಾಗೆ ಹಾಲು ಕೊಡ್ತಾ ಇದೆ, ಮತ್ತು ಮೊಟ್ಟೆ ವಿತರಣೆ ಮಾಡ್ತಾ ಇದೆ, ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ನೀಡ್ತಾ ಇದೆ. ಅದರ ಪರಿಪೂರ್ಣವಾದ ಸೌಲಭ್ಯವನ್ನು ಮಕ್ಕಳು ಪಡ್ಕೊಳ್ಬೇಕು, ನಿರಂತರವಾಗಿ ಶಾಲೆಗೆ ಹಾಜರಾಗಬೇಕು ಮತ್ತು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ರೈತಾಪಿ ಮಕ್ಕಳೇ, ಯಾವೇನು ಖಾಸಗಿ ಶಾಲೆಗಳಿಂದ ಓದಿ ಏನು ಬಂದಿಲ್ಲ. ಆದ್ದರಿಂದ ಮಕ್ಕಳು ಕೂಡ ತಮ್ಮ ತಂದೆ ತಾಯಿಗಳು ಏನು ಕಷ್ಟ ಬೀಳ್ತಾರೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಮತ್ತು ನಾನು ನನ್ನ ಬದುಕಿನಲ್ಲಿ ಏನಾಗಬೇಕು ಅನ್ನೋದನ್ನು ಚಿಂತೆ ಮಾಡಬೇಕು. ನಾವು ಚೆನ್ನಾಗಿ ಓದಿದ್ದೆ ಆದರೆ ದಾನಿಗಳು ಹಲವಾರು ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾರೆ. ಈಗಾಗಲೇ ಏನು ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ಈಗ ನಿಮಗೆ ಬರಿಬೇಕಾದ್ರೆ ನೋಟ್ ಪುಸ್ತಕ ಬೇಕು, ಅದು ಕೂಡ ದಾನಿಗಳ ನೆರವು ಸಿಗ್ತಾ ಇರ್ತದೆ. ಇದರ ಸದುಪಯೋಗ ಮಾಡ್ಕೊಳ್ಬೇಕು. ನಾವು ಓದಬೇಕಾದ್ರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ನಮಗಿಲ್ಲ, ನೋಟ್ ಪುಸ್ತಕನೂ ಇಲ್ಲ, ನಮ್ಮ ತಂದೆ ತಾಯಿಗಳೇ ಒದಗಿಸ್ಕೊಡ್ಬೇಕು. ಈಗ ಇರ್ತಕ್ಕಂಥ ಈ ನೋಟ್ಸ್ ಇದೆಯಲ್ಲ, ಹಿಂದೆ ಲೇಖಕ್ ಎಕ್ಸೈಸ್ ಅಂತ ಬರೋದು 1 ರೂಪಾಯಿ 15 ಪೈಸಾ 200 ಪೇಜು, 100 ಪೇಜು 75 ಪೈಸಾ. ನಮ್ಮಪ್ಪ ಏನಾದರೂ 50 ರೂಪಾಯಿ ಕೊಟ್ಟರೆ ನಮ್ಗೆ ವರ್ಷಕ್ಕಾಗೋ ಪುಸ್ತಕ ತಗೋ, ಈಗ ಅದಾಗೋದಿಲ್ಲ. ಅದರಿಂದ ಮಕ್ಕಳು ಕೂಡ ನೋಟ್ ಪುಸ್ತಕವನ್ನು ಬರಿಬೇಕಾದ್ರೆ ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಏನ ತಾವೇನು ಮಾಡ್ತೀರಿ, ಒಂದು ಗೀಟ್ ಹಾಕೋದು ಅದನ್ನು ಅರ್ಧಿಸೋದು ಆ ಕಡೆಗೆ. ಅದರಿಂದ ನಾವು ನೋಟ್ ಪುಸ್ತಕ ಆಗಲಿ ಟೆಕ್ಸ್ಟ್ ಬುಕ್ ಆಗಲಿ ಅದನ್ನು ಕ್ರಮಬದ್ಧವಾಗಿ ಬಳಸ್ಕೊಳ್ಬೇಕು, ಅದ್ರ ಕಡೆ ಹೆಚ್ಚಿಗೆ ಗಮನ ಹರಿಸ್ಬೇಕು. ಮತ್ತು ದಾನಿಗಳು ಕೂಡ ಇಂಥ ಬಗ್ಗೆ ಯಾರೋ ದಾನಿಗಳನ್ನು ಅವರು ಫ್ರೆಂಡ್ ಸರ್ಕಲಲ್ಲಿ ಇರ್ತಾರೆ, ಅದನ್ನು ಒಗ್ಗೂಡಿಸ್ಕೊಂಡು ತಮಗೆ ಇಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಸೌಲಭ್ಯವನ್ನು ತಾವು ಪಡ್ಕೊಳ್ತಾ ಇದ್ದೀರಿ. ಈ ಒಂದು ಸನ್ನಿವೇಶದಲ್ಲಿ ರಘು ಸರು ಮತ್ತು ಅವರ ಟೀಮು ಈ ಒಂದು ಶಾಲೆಗೆ ಸೌಲಭ್ಯವನ್ನು ಕಲ್ಪಿಸ್ತಾ ಇದೆ. ಮಕ್ಕಳು ಕೂಡ ಇದರ ಸೌಲಭ್ಯವನ್ನು ಪಡ್ಕೊಳ್ಬೇಕು. ಭವಿಷ್ಯದಲ್ಲಿ ನೀವು ಕೂಡ ನಾವು ಇಲ್ಲಿ ಹೇಗಿದ್ದೀವೋ ಹಾಗೆ ನೀವು ಬಂದು ನಿಂತ್ಕೊಳ್ಳುವಂಥ ಶಕ್ತಿಯನ್ನು ತಾವುಗಳು ಪಡ್ಕೊಳ್ಬೇಕು. ನಿರಂತರವಾಗಿ ಶಾಲೆಗೆ ಬರಬೇಕು, ಅಭ್ಯಾಸದ ಕಡೆ ಗಮನ ವಹಿಸ್ಬೇಕು. ನಿಮ್ಮ ತಂದೆ ತಾಯಿಗಳ ಕನಸೇನಿದೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ, ಅದ್ರ ಕಡೆ ತಾವು ಗಮನ ಇಟ್ಕೊಂಡು ಓದಿ ಭವಿಷ್ಯದಲ್ಲಿ ಸತ್ಪ್ರಜೆಗಳಾಗಿ ಅಂತ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.